ನೇಹ ಹತ್ಯೆಯನ್ನು ಖಂಡಿಸಿ ABVP ಪ್ರತಿಭಟನೆಯನ್ನು ನಡೆಸಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಡೆಸ್ತಾ ಇರುವಂಥ ಹೋರಾಟ ಇದು. ಇಂಥ ಹತ್ಯೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಧಾರವಾಡದಲ್ಲಿ ABVP ನಡೆಸಿರುವಂಥ ಪ್ರತಿಭಟನೆಯ ಪರಿಯನ್ನು ನೋಡ್ತಾ ಇದ್ದೀರಿ. ನಗರದ ಜುಬ್ಲಿ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿ ABVP ಆರೋಪಿ ವಿರುದ್ಧ ಕಿಡಿಕಾರಿದೆ. ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ನೇಹ ಕೊಲೆ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸ್ತಾ ಇದೆ ABVP ಸಂಘಟನೆ. ಬಹಳ ಮುಖ್ಯವಾಗಿ ಈಗಷ್ಟೇ ಪ್ರಿಯಾಂಕರ್ಗೆ ಮಾತಾಡ್ತಾ ಇದ್ರು, ನೀವು ಗಮನಿಸಿದ್ರಿ ಯುವ ಸಮೂಹ ಎತ್ತ ಕಡೆ ಸಾಕ್ತಾ ಇದೆ, ಕಾಲೇಜು ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದೇ ಕಾಲೇಜು ಮಟ್ಟದ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟ ಇದು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು, ಗಲ್ಲಿಗೇರಿಸಬೇಕು ಅಂತ ವಿದ್ಯಾರ್ಥಿ ಸಮೂಹ ABVP ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಿದೆ ಆಗ್ರಹಿಸ್ತಾ ಇದೆ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.